नमस्कार सुद्दी मध्यान स्वागत नानु यशवराज क्षण अपडेट्स वीक्षक दिन चिंताजनक स्थित फैमिली बगे वरदी प्रसार मुक् टीवी के बारी हेगत ना इन कष्टल अथवा नमें तुम हीन स्थिति बंदा यारू आ क्षण के बंद सहायद्रे ऐने आगबूद ಎಲ್ಲವೊಂದಷ್ಟು ಆಶಾಭಾವನೆಗಳು ಮೂಡಬಹುದು ಆ ಕುಟುಂಬಕ್ಕೆ ಅದೇ ರೀತಿಯಾಗಿ ನಾವು ಸುದ್ದಿ ಪ್ರಸಾರ ಮಾಡಿದ ನಂತರ ಈ ಒಂದು ಭಾಗೇಪಲ್ಲಿ ಗುಡಿಬಂಡೆ ಆ ಒಂದು ಜಾಗದಲ್ಲಿ ಒಂದಷ್ಟು ಜನ ಹೋಗಿ ಒಂದಷ್ಟು ಒಳ್ಳೆ ಮನಸಿರುವಂತಹ ವ್ಯಕ್ತಿಗಳು ಹೋಗಿ ಆ ಕುಟುಂಬಕ್ಕೆ ಸಹಾಯ ಮಾಡಿದ್ರು ಇದು ನಿಮ್ಮ ಮೂಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಹಾಗಾದ್ರೆ ಆ ಕುಟುಂಬ ಯಾವುದು ಯಾವುದ್ರ ಬಗ್ಗೆ ಸುದ್ದಿ ಬಿತ್ತರ ಮಾಡಿದ್ವಿ ಯಾರೆಲ್ಲ ಹೋಗಿ ಅವರಿಗೆ ಸಹಾಯ ಮಾಡಿದ್ರು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ ಬಿಗ್ ಇಂಪ್ಯಾಕ್ಟ್ ಇದು ಮುಸ್ಲಿಂ ಕುಟುಂಬದ ದಯನೀಯ ಪರಿಸ್ಥಿತಿಯ ಬಗ್ಗೆ ನಾವು ವರದಿ ಮಾಡಿದ್ವಿ ಕೆಲವು ದಿನಗಳ ಹಿಂದೆ ಏಪ್ರಿಲ್ 25 ರಂದು ಅಮುಕ್ ಟಿವಿಯಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು ಗುಡಿಬಂಡೆ ತಾಲೂಕಿನ ಚಂಡೂರು ಗ್ರಾಮದ ಈ ಕುಟುಂಬದ ಸ್ಥಿತಿ ಎಷ್ಟು ಹೀನಾಯವಾಗಿತ್ತು ಅಂತ ನಾವು ನಿಮಗೆ ತೋರಿಸಿದ್ವಿ ಸಹೃದಯಗಳಿಂದ ಈ ಕುಟುಂಬಕ್ಕೆ ಸಹಾಯದ ಆಸರೆ ಅರದು ಬರ್ತಾ ಇದೆ ಇವಾಗ ಅನೇಕರು ತಮ್ಮ ಸ್ನೇಹಿತರಾಗಿರಬಹುದು ಬಂಧುಗಳೊಂದಿಗೆ ಸೇರಿಕೊಂಡು ದಿನಸಿ ವಿತರಣೆ ಮಾಡೋದರಿಂದ ಕೆಲವರಿಂದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ನೆರವು ಕಲ್ಪಿಸುವ ಭರವಸೆ ಕೂಡ ನೀಡಿದ್ದಾರೆ ಆ ಕುಟುಂಬಕ್ಕೆ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಉಚಿತ ಆರೋಗ್ಯ ಸೇವೆಗೆ ಅಲ್ಲಿರುವಂತವರು ಮುಂದಾಗಿದ್ದಾರೆ ಖ್ಯಾತ ಸಮಾಜ ಸೇವಕ ಮಿಥುನ್ ರೆಡ್ಡಿ ತಂಡ ಏನಿದೆ ಅವರು ಕೂಡ ಭೇಟಿ ನೀಡಿ ಅಲ್ಲಿ ಸಹಾಯಸ್ಥಾನ ಚಾಚಿದ್ದಾರೆ ಇನ್ನು ಕರ್ನಾಟಕ ಉರ್ದು ಪರಿಷತ್ ಸಿಐಟಿಯು ಬಾಗೇಪಲ್ಲಿ ಮುಸ್ಲಿಂ ಸಂಘಟನೆ ಹೀಗೆ ಹತ್ತು ಹಲವು ಸಂಘಟನೆಗಳಿಂದ ಸಹಾಯಸ್ಥದ ಮಹಾಪೂರ್ವೆ ಹರಿದು ಬರ್ತಾ ಇದೆ ರಂಜಾನ್ಗೆ ತಾವು ಕೊಡಬೇಕಿದ್ದ ದಾನವನ್ನ ಈ ಕುಟುಂಬಕ್ಕೆ ನೀಡಿದ್ದಾರೆ ಇದು ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಮುಕ್ ಟಿವಿಯ ಜನಸ್ನೇಹಿ ವರದಿ ಏನಿದೆ ಇದಕ್ಕೆ ಅಲ್ಲಿನ ಕೆಲವು ಒಳ್ಳೆಯ ಮನಸ್ಥಿತಿಯ ಜನರು ಸಜ್ಜನರು ಇಲ್ಲಿ ಈ ಒಂದು ವರದಿಗೆ ಮಡಿದಿದ್ದಾರೆ ಆ ಕುಟುಂಬಕ್ಕೆ ಸಹಾಯವನ್ನು ಮಾಡಿದ್ದಾರೆ ನಾವು ಗಮನಿಸಬಹುದು ಏಪ್ರಿಲ್ 25 ರಂದು ಈ ಕುಟುಂಬದ ಬಗ್ಗೆ ನಾವು ಒಂದು ವರದಿ ಮಾಡಿದ್ವಿ ಆ ಕುಟುಂಬದ ಹೀನಾಯ ಸ್ಥಿತಿ ಏನಿದೆ ಆ ಕುಟುಂಬದಲ್ಲಿ ಅನುಭವಿಸ್ತಾರುವಂತಹ ಕಷ್ಟ ಏನಿದೆ ಇದ್ರ ಬಗ್ಗೆ ನಾವು ವರದಿ ಮಾಡಿದ್ವಿ ಇದನ್ನ ಗಮನಿಸಿದಂತ ಅಲ್ಲಿನ ಒಂದಷ್ಟು ಜನ ಒಂದಷ್ಟು ಸಂಘಟನೆಯವರು ಅಲ್ಲಿನಷ್ಟು ಸಮಾಜ ಸೇವಕರು ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಎಲ್ಲರೂ ಕೂಡ ಆ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ದಿನಸಿ ಕೊಡೋದಾಗಿರ್ಬೋದು ಜೊತೆಗೆ ಒಂದಷ್ಟು ಜನ ಆ ಕುಟುಂಬದ ಏನು ಅಲ್ಲಿ ಒಂದಷ್ಟು ಜನಕ್ಕೆ ಸಮಸ್ಯೆ ಏನಿದೆ ಅವ್ರನ್ನ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಸೇರಿಸಿ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸೋದಕ್ಕೂ ಕೂಡ ಇಲ್ಲಿ ನೆರವಾಗ್ತಾ ಇರುವಂಥದ್ದು ಗಮನಾರ್ಹ ವಿಷಯ ಅಂತ ಹೇಳ್ಬೋದು ಆ ಕುಟುಂಬದ ಅಸಹಾಯ ಸ್ಥಿತಿಗೆ ನಾವೇನು ಸ್ಥಿತಿ ಏನಿತ್ತು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ ಅಮೋಕ್ ಟಿವಿಗಳಲ್ಲಿರುವಂಥವರೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದಾರೆ ಜೊತೆಗೆ ಫ್ಯಾಮಿಲಿಯವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಬಾಗೇಪಲ್ಲಿ ಮುಸ್ಲಿಂ ಮುಖಂಡರು ಇಮ್ತಿಯಾಜ್ ಸಿಐಟಿ ಬಾಗೇಪಲ್ಲಿ ಘಟಕದ ಮುಖ್ಯಸ್ಥ ರಫೀಕ್ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಒಟ್ಟಾರೆ ಇವರೆಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಕುಟುಂಬಕ್ಕೆ ಸಹಾಯಸ್ಥ ಚಾಚಿದ್ದಾರೆ ನೋಡಿ ಒಂದು ಉತ್ತಮವಾದ ಕೆಲಸ ಎಷ್ಟು ಜನಕ್ಕೆ ಮಾರ್ಗದರ್ಶನ ಆಗುತ್ತೆ ಜೊತೆಗೆ ಒಂದಷ್ಟು ಜನ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಯಾವ ರೀತಿಯಾದಂತಹ ತಿರುವು ಸಿಗುತ್ತೆ ಅನ್ನೋದಕ್ಕೆ ನಾವು ಮಾಡಿದಂತಹ ವರದಿ ಏನಿತ್ತು ಇದು ಇವತ್ತು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಅಲ್ಲಿ ಇವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ನೀವು ಈ ರೀತಿಯಾದಂತಹ ಒಂದಷ್ಟು ನಮಗೂ ಗೊತ್ತಿರಲ್ಲ ಇಂಥ ವಿಚಾರಗಳನ್ನ ನಮ್ಮ ಮುಂದೆ ತಂದಿಟ್ಟಾಗ ನಮ್ಮ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ ಒಂದು ಮಾತು ಇದೆಯಲ್ಲ ಮೊದಲು ನಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರ ನಾವು ನೋಡಬೇಕು ಜೊತೆಗೆ ನಮ್ಮೂರನ್ನ ನಾವು ನೋಡಬೇಕು ಅಂತ ಅದೇ ರೀತಿಯಾಗಿ ನಿಮ್ಮ ಸುತ್ತಮುತ್ತ ಇರೋರಿಗೆ ಆದಷ್ಟು ಸಹಾಯನ ಮಾಡ್ತಾ ಬಂದಾಗ ಗಮನಿಸಿ ಆ ಮನೆಯವರು ಇವ್ರು ನಾವು ಕಳೆದ ಬಾರಿ ಏನು ವರದಿ ಮಾಡಿದ್ವಿ ಏಪ್ರಿಲ್ 25ಕ್ಕೆ ಆ ಮನೆಯವರು ಇವ್ರು ಗಮನಿಸ್ತಾ ಇರ್ಬೋದು ಅವರ ಸ್ಥಿತಿ ಏನಿತ್ತು
ಆಸ್ಪತ್ರೆ ಕೂಡ ಅವರು ಒಂದು ಚಿಕಿತ್ಸೆ ಕೂಡ ಸಾಧ್ಯ ಆಗ್ತಿರಲಿಲ್ಲ ಅಂತ ಪರಿಸ್ಥಿತಿ ಇದ್ದಂತವರು. ಇದ್ರ ಬಗ್ಗೆ ನಾವು ವರದಿ ಮಾಡಿದ್ವಿ. ಹಾಗಾಗಿ ಈ ವರದಿಯನ್ನ ಚೇತಂತ ಅಲ್ಲಿನ ಒಂದಷ್ಟು ಮುಖಂಡರುಗಳೆಲ್ಲರೂ ಕೂಡ ಅಲ್ಲಿ ಹೋಗಿ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ರಂಜಾನ್ ಸಮಯದಲ್ಲಿ ಒಂದಷ್ಟು ಬಡಬಗ್ಗರಿಗೆ ದಾನ ಮಾಡಬೇಕು, ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ ಅವರಿಗೆ. ಅವರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಆ ಕುಟುಂಬಕ್ಕೆ ಸಹಾಯ ಮಾಡೋ ಒಂದು ಮನಸ್ಸನ್ನ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಅದೇನೇನಾಗಿದೆ ಅದ್ರ ನೋಡ್ಕೊಂಬರೋಣ. ಗಮನಿಸಬಹುದು ನೀವು, ಒಂದ್ ಕಡೆ ದೃಶ್ಯಾವಳಿಗಳಿದೆ ಅವೆಲ್ಲವೂ ಕೂಡ ನಾವು ಮುಂಚೆ ಏಪ್ರಿಲ್ 25ಕ್ಕೆ ಮಾಡಿದಂತಹ ವರದಿಗಳು. ಮತ್ತೊಂದ್ ಕಡೆ ನಾವು ನಮ್ಮ ವರದಿಯನ್ನು ಎಚ್ಚೆತ್ತಂತಹ ಸಹಾಯಸ್ಥ ಮಾಡ್ಲಿಕ್ಕೆ ಬಂದಂತಹ ಒಂದಷ್ಟು ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲೋಗಿ ಸಹಾಯ ಮಾಡ್ತಿರುವಂತದ್ದು, ಅವರಿಗೆ ಸಮಾಧಾನ ಮಾಡ್ತಿರುವಂತದ್ದು. ನಾವಿದೀವಿ ನಿಮ್ ಜೊತೆನಲ್ಲಿ, ನಾವು ನಿಮ್ ಜೊತೆ ಏನೇ ಕಷ್ಟ ಬಂದ್ರು ಕೂಡ ಜೊತೆ ಇರ್ತೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಏನಂತಂದ್ರೆ, ನಮ್ಮ ಮೂಕ್ ಟಿವಿಗೆ ಎಲ್ಲರೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೀವು ನೋಡಿ ಇಂತ ವರದಿಗಳನ್ನ ನಮಗೆ ತಿಳಿಸಿದಾಗ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ಒಂದ್ ಕಡೆ ನಾವು ಮಾಡಿದಂತಹ ಸುದ್ದಿ ಇಂಪ್ಯಾಕ್ಟ್ ಆಗಿರುವಂತದ್ದು. ನಮ್ಮ ಉದ್ದೇಶ ಒಂದೇ, ಯಾರೇ ಕಷ್ಟದಿದ್ರು ಕೂಡ ಅವರಿಗೆ ಒಂದಷ್ಟು ಸಹಾಯ ಆಗಬೇಕಷ್ಟೇ. ಅದು ನಮ್ಮ ಮುಖಾಂತರ ಆದ್ರೂ ಆಯ್ತು, ಅಲ್ಲಿನ ಒಂದಷ್ಟು ಜನ ಯಾರೋ ಒಂದಷ್ಟು ಮುಖಂಡರುಗಳು ಇರ್ತಾರೆ, ಒಂದಷ್ಟು ಸಮಾಜ ಸೇವಕರು ಇರ್ತಾರೆ, ಇವ್ರ ಕಡೆಯಿಂದ ಆದ್ರೂ ಆಯ್ತು. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಈ ಸಂಘಟನೆಗಳು ಜೊತೆಗೆ ಒಂದಷ್ಟು ಸಮಾಜ ಸೇವಕರು ಒಂದಷ್ಟು ಮುಖಂಡರುಗಳಿಂದ ಆ ಒಂದು ಕುಟುಂಬಕ್ಕೆ ಸಹಾಯ ಇದೇ ರೀತಿಯಾಗಿ ನೋಡಿ ವೀಕ್ಷಕರು. ಒಂದೇ ವಿಚಾರ ಅಂತಲ್ಲ, ಸಾಕಷ್ಟು ಇರುತ್ತೆ. ನಿಮ್ಮ ಸುತ್ತಮುತ್ತ ಸಾಕಷ್ಟು ಜನ ಇರ್ತಾರೆ, ಯಾರೋ ಒಂದಷ್ಟು ಸಹಾಯ ಬೇಕಾಗಿರುವಂತಹ ಕುಟುಂಬಗಳು ಇರ್ತವೆ, ಸಹಾಯ ಬೇಕಾಗಿರುವಂತಹ ವ್ಯಕ್ತಿಗಳು ಇರ್ತವೆ. ನಿಮ್ಮ ಕೈಲಾದ ಸಹಾಯ ಮಾಡಿ, ನಿಮ್ಮ ಕೈಲಾದ ಸಹಾಯ ಮಾಡಿದಾಗ ನಿಜಕ್ಕೂ ಕೂಡ ದೇವರ ರೂಪ ನಿಮ್ಮನ್ನ ಕಾಣ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಮುಕ್ತಿಯ ವರದಿಯನ್ನು ಒಂದು ಏನಂತ ಏನಿದೆ ಇಲ್ಲಿ ಆ ಕುಟುಂಬದ ಮುಂಚೆ ಮಾಡಿದಂತಹ ವರದಿ, ಈ ಪಕ್ಕದಲ್ಲಿರುವಂತವ್ರು ಎಲ್ಲರೂ ಕೂಡ ಅಲ್ಲೋಗಿ ಸಹಾಯ ಮಾಡುವಂತರು. ಜೊತೆಗೆ ರಂಜಾನ ಹಬ್ಬ ಏನಿತ್ತು, ಈ ಒಂದು ಹಬ್ಬ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನಕ್ಕೆ ಬಡಬಗ್ಗರಿಗೆ ದಾನ ಮಾಡಬೇಕು ಅನ್ನೋ ವಿಚಾರ ಇದೆ ಅವರದು. ಈ ವಿಚಾರವಾಗಿ ಕೂಡ ಅಲ್ಲಿ ಒಂದಷ್ಟು ಜನ ಹೋಗಿ ಆ ಕುಟುಂಬಕ್ಕೆ ಸಹಾಯ ಮಾಡಿದರೆ. ಜೊತೆಗೆ ಈ ಸಮಾಜ ಸೇವಕ ಮಿಥುನ್ ರೆಡ್ಡಿ ಏನಿದ್ದಾರೆ, ಇವ್ರ ತಂಡನೂ ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರುವಂಥದ್ದು. ಎಲ್ಲರೂ ಕೂಡ ಒಟ್ಟಾಗಿ ಅಮುಕ್ ಟಿವಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ನೀವು ಈ ರೀತಿ ಮಾಡಿದಂತಹ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು. ನೀವಿಂತಹ ಕಾರ್ಯಗಳ ಮುಖಾಂತರ ನಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದೀರಾ, ನಮಗೂ ಕೂಡ ಒಂದಷ್ಟು ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಾ ಅಂತ ಅವರು ಹೇಳಿರುವಂಥದ್ದು. ರೇಷನ್ ತಗೊಳಕ್ಕೂ ಒಂದು ಪರಿಸ್ಥಿತಿ ಕೆಟ್ಟದಾಗಿದೆ, ಮನೆ ಬಿಟ್ಟು ಮಕ್ಕಳಿನ ಬಿಟ್ಟು ಹೋಗಾಗಲ್ಲ ಅಂತ ಇಬ್ಬರು ಅಂಗವಿಕಲ ಮಕ್ಕಳಿದ್ದಾರೆ. ಪಾಪ ಅವ್ರಿಗೆ ಇವತ್ತವರೆಗೂ ಯಾರು ಅವ್ರು ನೋಡಿದವರಿಲ್ಲ, ಅವ್ರು ಏನು ನಿಮ್ಮ ಪರಿಸ್ಥಿತಿ ಏನಿದೆ ಏನಾಗಿದೆ ಅಂತ ಕೇಳಿದವರಿಲ್ಲ. ಬೇರೆ ಏನೇ ಆಗಲಿ ಅದು ಬೇರೆ ಎಲ್ಲ ಥರ ನಡ್ಕೊಬೋದು, ಆದರೆ ಆ ತಂದೆ ತಾಯಿ ಇಬ್ಬರು ಇವತ್ತವರೆಗೂ ಆ ನೋವು ಪಟ್ಕೊಂಡು ಆ ಮಕ್ಕಳನ್ನ ಮನೆಯಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಪಾಪ ಅವರು ಈ ದುಃಖವನ್ನು ಯಾವ ತಂದೆ ತಾಯಿಗೂ ಬೇಕಾಗಿಲ್ಲ. ಈ ದೇವ್ರ ಅನ್ನೋದು ಕಣ್ಣಿದ್ರೆ ಮುಂದಕ್ಕೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನಿವತ್ತು ಬಂದು ಅವ್ರ ಮನೆಗೆ ಭೇಟಿ ಮಾಡಿದ್ದೀನಿ, ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ನಾನು ಇವಾಗ ಹಬ್ಬ ಇದೆ ಅವ್ರದ್ದು, ಹಬ್ಬ ಆಗಿದ ತಕ್ಷಣ ನಾನು ಅವ್ರಿಗೆ ಏನಿದೆಯೋ ಅವ್ರ ಮಕ್ಕಳನ್ನ ನಾನೇ ಕರ್ಕೊಂಡೋಗಿ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಖಾಸಗಿ ಹಾಸ್ಪಿಟ್ಲಲ್ಲಿ ತೋರಿಸಿ ಅದು ಎಷ್ಟೇ ಹಣ ಖರ್ಚಾದರೂ ನಾನು ಆ ಕುಟುಂಬದ ಪರ ನಿಂತ್ಕೊತೀನಿ. ಅವ್ರಿಗೆ ಎಷ್ಟೇ ಏನು ಬೇಕಾಗಿದ್ರು ನನ್ನ ಕಡೆಯಿಂದ ನಾನು ಅವ್ರಿಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಇದು ಮತ್ತೆ ವಾರ್ತಾ ಇದು ಮಾಡಿದ್ದೀರಲ್ಲ ಈಗ ಅಮೋಘ್ ಚಾನಲ್ ಅವರು, ನಿಮಗೆ ನಾವು ತುಂಬ ಧನ್ಯವಾದ. ಬಹುಶಃ ಈ ಥರ ಎಲ್ಲ ಮೀಡಿಯಾದವರು ಇದೇ ಥರ ನ್ಯೂಸ್ಗಳು ಮಾಡ್ಕೊಂಡು ಹೋದರೆ ದೇಶದಲ್ಲಿ ಇಂಥ ಕುಟುಂಬಗಳು ಮತ್ತು ಇಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಇದೊಂದು ಮಾದರಿಯಾದ ಪರಿಹಾರ ಆಗ್ಬೋದು. ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಏನಂದರೆ, ಈ ಅಮೋಘ ಚಾನಲ್ ಅವರು ಯಾವ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಇದನ್ನು ಮುಂದುವರಿಸ್ಕೊಂಡು ಹೋದರೆ ಬೇರೆ ಚಾನಲ್ ಅವರು ಕೂಡ ಬೇರೆ ನ್ಯೂಸ್ ಅವರು ವರದಿಯವರೆಲ್ಲ, ಇದು ತುಂಬ ದೊಡ್ಡ ಬದಲಾವಣೆ ಮತ್ತು ಮಾನವೀಯತೆಯನ್ನು ಮೆರೆದಿರುವಂಥ ಚಾನಲ್ ಅಂತ ಇವತ್ತು ನಾವು ಹೇಳ್ಬೋದು. ಸೊ ಈ ಸಮಸ್ಯೆ ಗಮನಕ್ಕೆ ಬಂದಿದ್ದು ನಮಗೆ ನಮ್ಮ ಶ್ರೀನಿವಾಸ್ ಅವರು ಹೇಳಿದ ಮೇಲೆ ಈ ಕುಟುಂಬ ಮುಖ್ಯಸ್ಥರನ್ನ ನಾವು ಪೀಪಲ್ಸ್ ಕ್ಲಿನಿಕ್ ಅನಿಲ್ ಡಾಕ್ಟರ್ ಅವರ ಒಂದು ಹಾಸ್ಪಿಟ್ಲಲ್ಲಿ ಭೇಟಿ ಮಾಡಿದ್ವಿ. ಅವತ್ತು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಡಾಕ್ಟರ್ ಅವರು ಕೂಡ ಇವ್ರ ವರದಿಗಳು ನೋಡಿ ಇವ್ರನ್ನ ಪರಿಶೀಲನೆ ಮಾಡಿ ಇವ್ರನ್ನ ಎಲ್ಲಿಗೆ ರೆಫರ್ ಮಾಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅವರು ತೀರ್ಮಾನ ಅವತ್ತು ತೊಗೊಂಡಿದ್ರು. ಅದೇ ರೀತಿ ನಮ್ಮ DYFI ಸಂಘಟನೆ ಗುಡಿಬಂಡೆ ತಾಲೂಕು ಸಮಿತಿಯಲ್ಲಿ ಇದ್ರ ಬಗ್ಗೆ ನಾವು ಏನಾದರೂ ಒಂದು ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಅಂದರೆ ನಮ್ಮ ಸ್ನೇಹಿತರು ಎಲ್ಲರೂ, ಅವ್ರ ಹೆಸರುಗಳು ತುಂಬ ಇದೆ, ಎಲ್ಲರೂ ಸೇರಿ ಅವ್ರ ಕೈಲಾದ ಮಟ್ಟಿಗೆ ಎಲ್ಲ ಹಣ ಸಹಾಯ ಮಾಡಿದ್ದಾರೆ. ಆ ಒಂದು ಹಣವನ್ನು ನಾವು ಇವತ್ತು ಈ ಕುಟುಂಬಕ್ಕೆ ತಲುಪ್ತಾ ಇದ್ದೀವಿ. ಸೊ ಇಂಥ ಈ ಒಂದು ಕಾರ್ಯಗಳನ್ನ ಮುಂದುವರಿಸ್ತೀವಿ ನಮ್ಮ DYFI ಕಡೆಯಿಂದ, ಮತ್ತು ನಮ್ಮ ಅನಿಲ್ ಡಾಕ್ಟರ್ ಕಡೆಯಿಂದನೂ ಇಂಥ ಅನಾರೋಗ್ಯ ಸಮಸ್ಯೆಗಳು ಏನನ್ನ ಇದ್ದರೆ ಗುರುತಿಸ್ಪಟ್ಟಲ್ಲಿ ನಾವು ಅವ್ರಿಗೂ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೊಮ್ಮೆ ಈ ಅಮೋಘ ಚಾನಲ್ ಗುಡಿಬಂಡೆ ವರದಿಗಾರರಾಗಿರುವಂಥ ರಾಜೇಶ್ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ DYFI ಕಡೆಯಿಂದ ತುಂಬ ಧನ್ಯವಾದಗಳು. ಏನಿವತ್ತು ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿಂದ
ನಾವು ಇಲ್ಲಿ ಈ ಫ್ಯಾಮಿಲಿಗೆ ಭೇಟಿ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ನಾವು ಮಾಡಿದ್ದೀವಿ ನಾನು ಸುಮಾರು ಒಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ ಫ್ಯಾಮಿಲಿಗೆ ಇದು ಕೆಲವರು ಹೇಳ್ತಾರೆ ಇದೆಲ್ಲ ಫೇಕು ಅಂತ ಹೇಳ್ತಾರೆ ಅಂತ ಅವರಿಗೆ ನಾನು ಈ ವಿಡಿಯೋ ನಾನು ನೋಡಕ್ಕೆ ಹೇಳ್ತೀನಿ ಯಾಕಂದ್ರೆ 8 ವರ್ಷದಿಂದ ನಾನೇ ಬಂದು ಒಂದ ಸಾರಿ ಬಂದು ನಾನೇ ಕರ್ಕೊಂಡು ಹೋಗಿ ತೋರಿಸಿದೆ ಅವತ್ತೇನೋ ಆಗಿಲ್ಲ ಅದು ಅವತ್ತಿಂದನೂ ಈ ಫ್ಯಾಮಿಲಿ ಈ ತರನೇ ಇದೆ ಅಂತ ನನಗೆ ಈ ಅಮೋಗ್ ನ್ಯೂಸ್ ಚಾನೆಲ್ ಇಂದ ನನಗೆ ಗೊತ್ತಾಯಿತು ಗೊತ್ತಾಗಿದ ತಕ್ಷಣ ನಾನು ಒಂದು 3-4 ದಿನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಸಾಹಿತ್ಯ ಪರಿಷತ್ ಇಂದ ಬಂದು ಇಲ್ಲಿ ಅವರಿಗೆ ಏನು ಬೇಕೋ ಅದನ್ನ ಧನಸಹಾಯ ಮಾಡಿದ್ದೀವಿ ಇನ್ನು ಮುಂದೆನೂ ನಾವು ಮಾಡ್ತೀವಿ ಎಲ್ಲರೂ ಈ ವಿಡಿಯೋ ನೋಡಿ ಅವರಿಗೆಲ್ಲರಿಗೂ ನಾನು ಒಂದೇ ಮಾತು ಹೇಳೋದು ಆದಷ್ಟು ಸಹಾಯ ಮಾಡಿ ಯಾಕಂದ್ರೆ ಹೆಣ್ಣುಮಕ್ಕಳು ಇರೋದು ಮನೆಯಲ್ಲಿ 4 ಜನ ಇದ್ದಾರೆ 4 ಜನನೂ ಪೇಷಂಟ್ಸ್ ಆ ತರ ಇರುವಾಗ ನಾವೆಲ್ಲ ಒಂದಾಗಿ ಅವರಿಗೆ ಸಹಾಯ ಮಾಡಬೇಕು ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ಹೇಳಿದ್ದೀನಿ ಬೇರೆಯವರಿಗೆಲ್ಲ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಈ ವಿಡಿಯೋ ಮಾಡೋ ಕಾರಣ ಇದೆ ಯಾಕಂದ್ರೆ ಅಮೋಗ್ ನ್ಯೂಸ್ ಚಾನೆಲ್ ಇಂತ ಒಳ್ಳೆ ಒಂದು ಕೆಲಸ ಮಾಡಿದೆ ಎಲ್ಲಾ ಜನರಿಗೆ ಕಣ್ಣು ತೆಗೆದಿದೆ ನಮಗೆ ಈ ದಿನ ನಾವು ಇಲ್ಲಿ ಬಂದಿರೋದು ಏನಂದ್ರೆ ವಿಷಯ ಇಲ್ಲಿ ಚಂಡೂರು ಗ್ರಾಮದಲ್ಲಿ ವಾಸವಾಗಿರುವ ಮುಸ್ಲಿಂ ಒಬ್ಬ ಮನೆ ಇತ್ತು ಅವರ ಮನೆಯಲ್ಲಿ ಎಲ್ಲರೂ ಅನಾರೋಗ್ಯವಾಗಿದ್ದಾರೆ ಅದಕ್ಕೆ ನಾವು ಈ ಚಾನೆಲ್ ಅವರು ನ್ಯೂಸ್ ಹಾಕಿದ್ರು ಅದಕ್ಕೆ ಇದನ್ನ ನೋಡಿಬಿಟ್ಟು ನಾವು ಇಲ್ಲಿ ಬಂದ್ವಿ ಬಂದು ಈ ತರ ಜಾಸ್ತಿ ಮನೆಗಳಿವೆ ಹಿಂದೂ ಮುಸ್ಲಿಮ್ ಅಂತ ಅಲ್ಲ ಹಿಂದೂಗಳು ಮುಸ್ಲಿಮ್ ಅಂತ ಅಲ್ಲ ಪ್ರತಿಯೊಬ್ಬರು ಯಾರಿದ್ರೂ ಕೂಡ ಈ ತರ ಪ್ರತಿಯೊಬ್ಬರ ಮನೆಗೆ ಹೋಗಬೇಕು ಅವರ ಮನೆಯಿಂದ ಏನೇಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡಬೇಕು ಇದರಲ್ಲಿ ಜಾತಿ ಭೇದ ಏನು ಇಲ್ಲ ಯಾರಾದರೂ ಇರಲಿ ಮನೆಯಲ್ಲಿ ಮುಸ್ಲಿಂ ಸಂತ ಬ್ರಾಹ್ಮಣ ಸಂತ ಈ ತರ ಏನಿಲ್ಲ ಯಾರಾದರೂ ಮಾನ ಒಂದು ಮನುಷ್ಯತ್ವವಾಗಿ ಮಾನವತ್ವವಾಗಿ ಯಾರಾದರೂ ಮಾನವಬ್ಬರು ಇದ್ದಾರೆ ಈ ತರ ಆಗಿದೆ ಹೆಚ್ಚು ಕಡಿಮೆ ನಾವು ನಮ್ಮ ಜವಾಬ್ದಾರಿ ಆಗುತ್ತೆ ನಾವು ಹೋಗಬೇಕು ಅವ್ರ ಮನೆವರೆಗೆ ಹೋಗಬೇಕು ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಮಾಡಬೇಕು ಬೇರೆವರಿಗೂ ತಿಳಿಸಬೇಕು ಯಾಕಂದ್ರೆ ಬೇರೆವರಿಗೂ ತಿಳಿದ್ರೆ ಈಗ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡು ಇರೋರು ಇರ್ತಾರೆ ಅವರು ಬಂದು ಸಹಾಯ ಮಾಡ್ತಾರೆ ಇದು ಈ ತರ ಎಲ್ಲ ಆಗಿರೋದು ನಿಮ್ಮ ಕೈ ನಿಮ್ಮ ನ್ಯೂಸ್ ಯಾವುದು ಅಮೋಗ್ ಚಾನೆಲ್ ಇಂದ ಎಲ್ಲರಿಗೂ ಗೊತ್ತಾಗಿದೆ ಚಾನೆಲ್ ವಾಲೆ ಅಂಕು ತೇ ದಿಲ್ ಸೇ ಶುಕ್ರಿಯಾ ಅದಾ ಕರ್ತೆ ಹೇ ಕ್ಯೂ ಕತ ಆಜ್ ಯೇ ಸಬ್ಬಿ ಹೋನಾ ಕತ ಅಮೋಗ ಚಾನೆಲ್ ಇಚ್ಚಿ ಸೆ ಜರಿಯಾ ಅಮೋಗ ಚಾನೆಲ್ ವಾಲೆ ಆಕೋ ಹನ್ ದೇಖ್ ಲೇಕೋ ಆಕೋ ಹಮ್ನ ಸಬ್ಬಿ ಮಾಲಮ್ ಕರಾನೆ ಮೇ ಆಜ್ ಹಮೇ ಆಕೋ ಆಕ್ ಜರಾ ಇನ್ಕೋ ಹೆಲ್ಪ್ ಕರ್ರಿ ಜೋ ಹಮಾರ ಆಜ್ ಸೇ ಹುವಾ ಮದದ್ ಕರಿ ಇನ್ಶಾಲ್ಲಾ ಬಹುತ್ ಬಹುತ್ ದಿಲ್ ಸೇ ಶುಕ್ರಿಯಾ ಅದಾ ಕರ್ತಾ ಹೂಂ ಅಮೋಗ ಚಾನೆಲ್ ವಾಲೆ ಅಂಕೋ ಆಯಿಂದ ಐಸೆ ಐಸೆ ಕಾಮ ಕರ್ಕೋ ಕಾಂಗ್ ಕಾಂಗ್ ಕೋನ್ ಕೋನ್ ಮಜ್ಲೂಮಾ ಹಿ ಗರೀಬಾ ಹಿ ज़रा मालूम करको हम अब तक मालूम करे थे इंशाल्लाह हमारे हाथ से हुआ सो हमें करते हैं इंदा करने वाले हाथ से हुआ सो कराती इंशाल्लाह बहुत बहुत शुक्रिया अदा ये न्यूज़ चैनल देखो बागेपल्ली वाले भी अभी अभी आए थे अब एक जामिया मस्जिद की तरफ से आए थे ये अमोगा न्यूज़ चैनल हम भी फैलाए उनको भी देखे उन्होंने भी देखो आए थे यहाँ को उन्होंने भी उनके हाथ से हुआ सो साध्य को गए इंशाल्लाह आइंदे टुमकुर डिस्ट्रिक्ट तुरवे करे से वहाँ से भी आने वाले हैं उन्होंने भी हमने इतला दी हमें भी आती हैं उनको जैसा ये अमोगा चैनल है वो भी हम गया वहाँ तक पहुँचा उन्होंने भी अमोगा चैनल देखो छंक आने वाले हैं सर इंशाल्लाह उन्होंने भी आ रहे हैं उनके तरफ से भी तहे दिल से शुक्रिया अदा करता हूँ अमोगा चैनल वाले को मुबारकबाद दे रही हूँ मैं सबको भी ये अमोखा चैनल वाले अन्ना मेरी मदद करने से आज मैं दुनिया के सामने आई और मुझे सारे बच्चे जब मुझे खुद मुझे मर्द बच्चे नहीं थे मुझे करोड़ों लाखों मर्द बच्चे मुझे मिल गए मेरे भाइयाँ और मेरे बंधुआ सब मिले मगर मुझे आज ये बच्चे के ऊपर भी बहुत गर्व है सीना के ऊपर आज जो भी हूँ मैं आज मैं ये दुनिया के सामने जब भी आई हूँ तो ये बच्चे की बदौलत आई हूँ अल्लाह इसे अच्छा रखें दे और मेरे मोमिन मुसलमान भाइयों को भी जो भी इंसान मुझे मदद करी उन सबको भी अल्लाह ताला अच्छा रखें दे और उनके वास्ते मैं दुआ करती हूँ और मेरे बच्चे भी वो भाइयों के वास्ते दुआ करती इन सबसे मुझे मदद मिल को है आइंदा भी मैं ये मदद इन सबसे मदद मांगना चाहती हूँ मेरे बच्चों के वास्ते मेरे बच्चों के इलाज के वास्ते मैं आगे बढ़ना चाह रही हूँ ये बच्चों से मैं मदद मांग रही हूँ ये अमोखा न्यूज़ वाले को बहुत बड़ा धन्यवाद मेरा इसकी वजह से मैं आज दुनिया के सामने आको हूँ मेरी ज़िंदगी की हकीकत दुनिया के सामने अल्लाह ताला किताब मेरी खोल डाले अब मेरे बच्चे मेरे फरिश्ते बन को आ गई मेरे घर को अब इनकी मुझे ज़रूरत है सभी इनके और इनकी इनकी ज़रूरत भी है और अल्लाह ताला की दुआ और मेरे हुजूर के सदक़े में ये बच्चे इनकी मदद भी मुझे ज़रूरत है इससे ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಧರವಣೆ ಸಂಪರ್ಕ ಇದ್ದಾರೆ ರಾಜಶೇಖರ್ ಏನಂದ್ರೆ ನೋಡಿ ಒಂದಷ್ಟು ನಮ್ಮ ವರದಿಯನ್ನು ಹೆಚ್ಚಿತಂತ ಅಲ್ಲಿನ ಒಂದಷ್ಟು ಯುವಕರಾಗಿರ್ಬೋದು ಒಂದಷ್ಟು ಸಂಘಟನೆಗಳಾಗಿರ್ಬೋದು ಒಂದಷ್ಟು ಸಮಾಜ ಸೇವಕರಾಗಿರ್ಬೋದು ಎಲ್ಲರೂ ಕೂಡ ಒಂದೊಳ್ಳೆ ಮನಸ್ಥಿತಿಯಿಂದ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾದ್ರು ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಆ ಕುಟುಂಬದ್ದು ಇಪ್ಪತ್ತೈದನೇ ತಾರೀಕು ನಮ್ಮ ವಾಹಿನಿಯಲ್ಲಿ ಈ ಒಂದು ನ್ಯೂಸ್ ಟೆಲಿಕಾಸ್ಟ್ ಆದ್ಮೇಲೆ ಅನೇಕ ಕಡೆಗಳಿಂದ ಭಾರಿ ಪೂರಕವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ ಸರ್
ಅದರೊಳಗೆ ಮುಖ್ಯವಾಗಿ ನಮ್ಮ ಗುರುಬಂಡೆಯಿಂದ ಉರ್ದು ಸಾಹಿತ್ಯ ಪರಿಷತ್ತು ಸಿಐಟಿಯು ಮುಸ್ಲಿಂ ಸಂಘಟನೆಗಳು ಮಸೀದಿ ಕಮಿಟಿಗಳು ಎಲ್ಲರನ್ನು ಬಂದ್ಬಿಟ್ಟು ಅವ್ರ ಮನೆಗೆ ಭೇಟಿ ನೀಡಿ ತುಂಬಾ ಸಹಾಯ ಹಸ್ತನ ನೀಡ್ತಾ ಇದ್ದಾರೆ. ಅದೊಂದೇ ಅಲ್ದಿರಾ ಇವ ನೂರ್ವೇಕೆರೆ ಕಡೆಯಿಂದ ಕೂಡ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಸುಮಾರು ಒಂದು ಎರಡ್ ಮೂರು ಗುಂಪುಗಳು ಬಂದು ಅವ್ರಿಗೆ ಸಹಾಯ ಮಾಡಿ ಹೋಗಿದ್ದಾರೆ. ಮುಖ್ಯವಾಗಿ ನಮ್ಮ ಇಲ್ಲಿನ ಸಮಾಜ ಸೇವಕರು ಮಿಥುನ್ ರೆಡ್ಡಿ ಅಂತ ಅವರು ಬಂದು ನಿನ್ನೆ ಸ್ವಲ್ಪ ಸಹಾಯ ಹಸ್ತ ನೀಡಿ ಜೊತೆಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದು ಎಷ್ಟೇ ಖರ್ಚಾಗ್ಲಿ ನಾನು ಆ ಹುಡುಗಿಗೆ ಎದ್ ನಿಂತ್ಕೊಳ್ಳೋ ಹಂಗೆ ಮಾಡ್ತೀನಿ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸ್ಬಿಟ್ಟು. ನಮಗೆ ಈ ಒಂದು ವಿಷಯ ಗೊತ್ತಾಗಕ್ಕೆ ಸಹಾಯ ಮಾಡಿದಂತ ವಾಹಿನಿಗೆ ಧನ್ಯವಾದಗಳು ಕೂಡ ಅವರು ತಿಳಿಸಿದ್ದಾರೆ. ಮೊದಲನೇದಾಗಿ ರಾಜಶೇಖರ್ ನಿಮ್ಗೆ ಧನ್ಯವಾದಗಳನ್ನು ತಿಳಿಸಬೇಕು, ಯಾಕಂದ್ರೆ ಇಂತಹ ಒಂದು ಒಳ್ಳೆ ಸುದ್ದಿಯನ್ನ ಕೊಟ್ರಿ, ಜೊತೆಗೆ ಆ ಕುಟುಂಬಕ್ಕೆ ನೆರವಾಗ್ಲಿಕ್ಕೆ ನೀವು ಎಲ್ಲ ಒಂದ್ ಕಡೆ ಕಾರಣರಾಗಿದ್ದೀರಾ. ಅಲ್ಲಿ ಯಾರಾದ್ರೂ ಅಧಿಕಾರಿಗಳು ಏನಾದ್ರು ಭೇಟಿ ನೀಡಿದ್ರ ಹಿಂಗೆ ಕುಟುಂಬಕ್ಕೆ ಅಂದ್ರೆ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಭೇಟಿ ನೀಡಿದ್ರೆ ಸಿಡಿಪಿ ಅವರೇನೋ ಹೋಗಿದ್ರು ಅಂತ ಗೊತ್ತಾಯ್ತು ಸರ್ ನಿನ್ನೆ. ಹೌದಾ? ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದಾರೆ. ನಮ್ಮ ಕಡೆಯಿಂದ ಏನಾದ್ರೂ ಆದ್ರೆ ನಾವು ಖಂಡಿತ ಮಾಡ್ತೀವಿ ಅಂತ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟು ಬಂದಿದ್ದಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಜಶೇಖರ್. ನಮಸ್ಕಾರ ಸರ್. ನೋಡಿ, ಎಲ್ಲ ಒಂದ್ ಕಡೆ ಒಂದಷ್ಟು ಒಳ್ಳೆ ಕೆಲಸಗಳಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಈ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಈ ಒಂದು ವರದಿ ಸಾಕ್ಷಿಯಾಗಿದೆ. ಅಲ್ಲಿನ ಒಂದಷ್ಟು ಮುಖಂಡರುಗಳು ಈಗಾಗಲೇ ಅವರಿಗೆ ಸಹಾಯ ಮಾಡುವಂಥದ್ದು, ಕೆಲವರು ಹೇಳಿರುವಂಥದ್ದು ಏನಂದ್ರೆ ನಾವು ಕುಟುಂಬಕ್ಕೆ ಏನೇ ಆದರೂ ಸರಿ ಶತಾಯಗತೆ ನೆರವು ಮಾಡ್ತೀವಿ, ಜೊತೆಗೆ ಹೆಣ್ಮಗು ಏನಿದೆ ಅದು ಎದ್ ನಿಂತ್ಕೊಳ್ಳಿಕ್ಕೆ ನಾವು ಏನ್ ಚಿಕಿತ್ಸೆ ಕೊಡಿಸ್ಬೇಕು ಅದೆಲ್ಲವೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇವರ ಈ ಒಂದು ಭರವಸೆ ಮಾತುಗಳು ಏನಿದ್ವೆ ಇವೆಲ್ಲವೂ ಕೂಡ ಹೀಗೆ ಇರುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.